हाय फ्रेंड्स, वेलकम टू माय चैनल इजी सीव मेजर। फ्रेंड्स, इवत्तु ना निमगे ब्लौज बस्ट पॉइंट मत्ते पट्टि ब्लौज अथवा सिंपल ब्लौज ना फ्रंट पार्ट ना फोर टक्स अथवा डॉट्स अंत हेळ्तेवे अदर गैप मेजर बग्गे इल्ली चार्ट निमगे तिळिसि कोड्तेने। नोडि इल्ली नानु ब्लौज ना फ्रंट पार्ट ना ड्रा माड्कोंडिद्दीनि। नोडि ई पॉइंट गे नावु बस्ट पॉइंट अंत हेळ्तेवे। हागे इदु फोर टक्स, इदु गैप मेजर एष्टु एष्टु इडबेकु अंत इल्ली निमगे चार्ट ಮಾಡಿದ್ದೀನಿ। ನೋಡಿ, ಬಸ್ಟ್ ಪಾಯಿಂಟ್ ಚೆಸ್ಟ್ ಫುಲ್ ಚೆಸ್ಟ್ ಮೇಲೆ ಇಲ್ಲಿ ಲೆಂತ್ ಮೆಜರ್ ಮತ್ತು ವಿಡ್ತ್ ಮೆಜರ್ ಕೊಟ್ಟಿದ್ದೀನಿ ಫ್ರೆಂಡ್ಸ್। ನೋಡಿ, ಇದಕ್ಕೆ ಈ ಸ್ಟ್ರೈಟ್ ಲೈನ್ಸ್ಗೆ ನಾವು ಲೆಂತ್ ಮೆಜರ್ ಹೇಳ್ತೇವೆ, ಹಾಗೆ ಇಲ್ಲಿ ಅಡ್ಡ ಲೈನ್ಗೆ ಇದು ವಿಡ್ತ್ ಮೆಜರ್। ಇಲ್ಲಿ ವಿಡ್ತ್ ಮೆಜರ್ ಕೂಡ ಇಂಪಾರ್ಟೆಂಟ್, ನೀವು ಲೆಂತ್ ಮೆಜರ್ನ ಇಲ್ಲಿ ಹೀಗೆ ಈ ಥರ ಇಟ್ಟರೆ ಅದು ರಾಂಗ್ ಆಗುತ್ತೆ। ಹಾಗಾಗಿ ಯಾವ ಚೆಸ್ಟ್ ಮೇಲೆ ಯಾವ ಲೆಂತ್ ವಿಡ್ತ್ ಮೆಜರ್ ಬರಬೇಕು ಅನ್ನೋದನ್ನು ನಾನು ಇಲ್ಲಿ ಚಾರ್ಟ್ ಮಾಡಿದ್ದೀನಿ। ನೋಡಿ ನೋಡಿ, ಫುಲ್ ಚೆಸ್ಟ್ 28, 30, 32, 34, 36, 38, 40, 42, 44 ಇದು ಲೆಂತ್ ಮೆಜರ್। 8.5, 28 ಇದ್ದಾಗ ವಿಡ್ತ್ ಮೆಜರ್ ಇದು 6 ಅಂದರೆ 2, ಎರಡು ಬಸ್ಟ್ ಮಧ್ಯೆ ಬರೋದು। ಇದು ಹಾಫ್, ನೀವು ಕಟ್ಟಿಂಗ್ ಮೆಥಡಲ್ಲಿ ಆದರೆ 3, 30 ಇದ್ದಾಗ 9 ವಿಡ್ತ್ ಮೆಜರ್, 3 ಕಾಲು, 32 ಇದ್ದಾಗ ಲೆಂತ್ ಮೆಜರ್ 9.5, ವಿಡ್ತ್ ಮೆಜರ್ 3.5, ಈ ಥರ ಎಲ್ಲನೂ ಮೆಜರಲ್ಲಿ ಮಾಡಿದ್ದೀನಿ। ನೋಡಿ, ನೀವು ಬರ್ಕೊಳ್ಳಿ, ನಿಮಗೆ ಇದು ಕಟಿಂಗ್ ಮಾಡುವಾಗ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್। ಹಾಗೆ ಇಲ್ಲಿ ಪಟ್ಟಿ ಬ್ಲೌಸ್ ಅಥವಾ ಸಿಂಪಲ್ ಬ್ಲೌಸ್ ಅಂತೇಳಿ ಅದರ ಫೋರ್ ಟಕ್ಸ್ ಗ್ಯಾಪ್ ಮೆಜರ್ ಬಗ್ಗೆ ಹೇಳ್ತಾ ಇದ್ದೀನಿ। ನೋಡಿ, ಇದು ಗ್ಯಾಪ್ ಮೆಜರ್, ನೀವು ಇದು ಇಟ್ಟ ನಂತರ ಇದು ಯಾವಾಗಲೂ 2.5 ಇರಬೇಕು। ಫಸ್ಟಿಗೆ ಇದು ಈ ಪಾಯಿಂಟ್ ಇದ್ದ ನಂತರ ಈ ಥರ ಗ್ಯಾಪಲ್ಲಿ ನಾವು ಇಡ್ತೇವೆ। ನೋಡಿ, ಒಂದು ಚಿಕ್ಕ ಎಕ್ಸಾಂಪಲ್ ಮುಂದೆ ತೋರಿಸ್ತೀನಿ। ಆ ಗ್ಯಾಪ್ ಮೆಜರ್ ಎಷ್ಟೆಷ್ಟು ಇಡಬೇಕು ಅಂದರೆ 28 33 1.25 inch, 34 1.5 inch, 39 42 1.75 inch ಇಟ್ಟರೆ ನಿಮಗೆ ಕರೆಕ್ಟಾಗಿ ಈ ಟಕ್ಸ್ ಬರುತ್ತೆ। ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಇದೆ ಅಂತೇಳಿ। ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ನನ್ನ ಕಟಿಂಗ್ ವಿಡಿಯೋ ನಿಮಗೆ ಸಿಗುತ್ತೆ। ಸೊ ಚಿಕ್ಕ ವಿಡಿಯೋನ ನೋಡ್ಕೊಂಡು ಬನ್ನಿ।